ಹೋಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಬಲವರ್ಧನೆ ಹಿನ್ನೆಲೆಯಲ್ಲಿ ಎಐಸಿಸಿ ಕಾರ್ಯದರ್ಶಿಯಾಗಿರುವ ಕರ್ನಾಟಕ ರಾಜ್ಯ ಉಸ್ತುವಾರಿ ಮಯೂರ ಜೈಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. 2023 ಏಪ್ರಿಲ್ನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆಗೊಳಿಸುವ ಉದ್ದೇಶದಿಂದ ಎಐಸಿಸಿ ಕಾರ್ಯದರ್ಶಿ ಮಯೂರ ಜೈಕುಮಾರ್ ಅವರು ಸಭೆಯಲ್ಲಿ ಪಾಲ್ಗೊಂಡು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳಿಂದ ಮಾಹಿತಿ ಪಡೆದುಕೊಂಡರು. ಇನ್ನು ಪಕ್ಷದ ಮಾಜಿ ಶಾಸಕರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಜಿಲ್ಲೆಯ ವಿವಿಧ ಘಟಕಗಳ ಪದಾಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಬರುವ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ಡಾಕ್ಟರ್ ರಫೀಕ್ ಅಹಮದ್ ರವರಿಗೆ ಟಿಕೆಟ್ ನೀಡದಿದ್ದರೆ ಮಹಿಳಾ ಘಟಕದಿಂದ ತಾವು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧವಿದ್ದು ತಮಗೆ ಟಿಕೆಟ್ ನೀಡಬೇಕೆಂದು ಡಾಕ್ಟರ್ ರಫೀಕ್ ಬೇಗಂ ರವರು ಎಐಸಿಸಿ ಕಾರ್ಯದರ್ಶಿಗಳಿಗೆ ಒತ್ತಾಯಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಫರ್ಹಾನಾ ಬೇಗಂ, ಕೆಪಿಸಿಸಿ ಸ್ಟೇಟ್ ಸೆಕ್ರೆಟರಿ. ಇವಾಗ ಸದ್ಯದಲ್ಲಿ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಮಕೂರು ನಗರ ವಿಧಾನಸಭೆ ಕ್ಷೇತ್ರಕ್ಕೆ ನಾನು ಒಂದು ಆಕಾಂಕ್ಷಿಯಾಗಿದ್ದೀನಿ. ಇದನ್ನೆಲ್ಲ ಇವಾಗ ಏನಿದೆ ಅಂದರೆ, ಇವಾಗ ಮಹಿಳಾ ಕಾಂಗ್ರೆಸ್ಸಲ್ಲಿ ಇವಾಗ ಆ್ಯಕ್ಟಿವ್ ಆಗಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಏನಿದೆ, ಇವಾಗ ನಮ್ಮ ಕ್ಷೇತ್ರದಲ್ಲಿ ಇವಾಗ ನಾನು ಒಂದು ಆಸ್ಪಿರೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಡಾಕ್ಟರ್ ರಫೀಕ್ ಅಹಮದ್ ಸರಿಗೆ ಸೀಟ್ ಕೊಟ್ಟರೆ ಎಲ್ಲರೂ ಒಟ್ಟಿಗೆ ಅವ್ರಿಗೆ ಮಾಡ್ತೀವಿ. ಅವರಿಗೇನು ಕೊಡದೇ ಇದ್ದರೆ, ನಾನು ಇವಾಗ ಮಹಿಳೆಯಲ್ಲ ವಿಂಗಲ್ ಇರೋದ್ರಿಂದ ನಾನು ಒಂದು ಆಕಾಂಕ್ಷಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಏನಿದೆ, ಇವತ್ತು ಎಐಸಿಸಿ ಚೀಫ್ ಅವರು ಬಂದಿದ್ದರು, ಅವರೆಲ್ಲ ಇವಾಗ ಮಾತಾಡಿ ಎಲ್ಲರೂ ಪಕ್ಷದಲ್ಲಿ ಬದ್ಧತೆಯನ್ನು ಕಾಪಾಡಿಕೊಂಡು ಏಕಪಕ್ಷವಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದೇ ಥರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಕಾಂಗ್ರೆಸ್ ಎಲ್ಲ ತರಬೇಕು. ಸ್ಟೇಟ್ ಲೆವೆಲಲ್ಲಿ ನಮ್ಮ ಕಾಂಗ್ರೆಸ್ ಫಾರ್ಮೇಷನ್ ಆಗಬೇಕು ನಮ್ಮ ಗೌರ್ಮೆಂಟ್ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಹೇಳೋದಕ್ಕೆ. ಥ್ಯಾಂಕ್ ಯು. ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕರುಗಳಾದ ಟಿಬಿ ಜಯಚಂದ್ರ, ಷಡಕ್ಷರಿ, ರಫೀಕ್ ಅಹಮದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಶುಕ್ರವಾರದಂದು ನಡೆಯುವ ತಿಗಳ ಕ್ಷತ್ರಿಯರ ಜಾಗೃತಿ ಸಮಾವೇಶಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಹಲವು ಗಣ್ಯರು ಆಗಮಿಸುತ್ತಿದ್ದಾರೆಂದು ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜ್ ಅವರು ತಿಳಿಸಿದರು. ಇದೇ ತಿಂಗಳ 26ರಂದು ನಡೆಯುವ ಈ ಜಾಗೃತಿ ಸಮಾವೇಶಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಪಾಂಡಿಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸೇರಿದಂತೆ ವಿವಿಧ ಪಕ್ಷಗಳ ಪ್ರಮುಖರು ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದರು. 26ನೇ ತಾರೀಕು ತುಮಕೂರಿನ ಗ್ಲಾಸ್ ಹೌಸಲ್ಲಿ ತುಮಕೂರಿನ ತಿಗಳರ ಜಾಗೃತ ವೇದಿಕೆ ಮತ್ತು ಜಾಗೃತ ಸಮಾವೇಶ ಮತ್ತು ನಮ್ಮ ಮಹಾಲಕ್ಷ್ಮೀ ಮಹಾಸಂಸ್ಥಾನದ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಜ್ಞಾನೇಂದ್ರಪುರಿ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮುಖಂಡರು ಪಕ್ಷಾತೀತವಾಗಿ JDS ಅಂದೆ, ಕಾಂಗ್ರೆಸ್ ಅಂದೆ, BJP ಅಂದೇ ಮೂರೂ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರು ಎಲ್ಲರೂ ಸಹಿತ ನಮ್ಮ ಸಮಾಜದ ಮುಖಂಡರು, ಯುವ ಮುಖಂಡರು, ಅರ್ಜುನ್ ಜನ್ಯ ಫ್ಯಾನ್ಸಿನ ಯುವ ಮುಖಂಡರಿರ್ಬೋದು, ತುಮಕೂರು ಕ್ಷೇಮಾಭಿವೃದ್ಧಿ ಸಂಘ ಇರ್ಬೋದು, HMT ನೌಕರ ಸಂಘ ಇರ್ಬೋದು, ಸರ್ಕಾರಿ ನೌಕರ ಸಂಘ ಇರ್ಬೋದು, ಮಹಾಲಕ್ಷ್ಮೀ ಪತ್ತಿನ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ನಮ್ಮ ತಿಗಳದ ಸಮಾಜದ ಜಾಗೃತ ಸಮಾವೇಶದ ಉದ್ಘಾಟನೆಗೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಅಧಿಕೃತವಾಗಿ ಆದೇಶವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ನಿಮ್ಮ ಸಮಾಜದ ಜೊತೆಯಲ್ಲಿ ನಿಮ್ಮ ಸಮಾಜ ನೋಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿದ್ದಾರೆ. ಸಮಾವೇಶದ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳು ಭರದಿಂದ ಸಾಕಿದೆ ಅಂತ ಎಎಚ್ ಬಸವರಾಜು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪೀಠಾಧಿಪತಿಗಳಾದ ಜ್ಞಾನಾನಂದಪುರಿ ಸ್ವಾಮೀಜಿರವರಿಗೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಸಮುದಾಯದ ಯಜಮಾನರಾಗಿರುವಂತಹ ಮತ್ತು ಮುಖಂಡರುಗಳಾಗಿರುವಂತಹವರು ಹಾಗೆ ಜನಪ್ರತಿನಿಧಿಗಳು ಕೂಡ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು ಕೂಡ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆಗೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನ ಸರ್ಕಾರ ಖಾಯಂಗೊಳಿಸಬೇಕು. ಇಲ್ಲದಿದ್ದರೆ September 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶ್ರಮಜೀವಿಗಳ ವೇದಿಕೆಯಡಿಯಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಎಚ್ಚರಿಸಿದ್ದಾರೆ.
ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಂದ್ರಶೇಖರ ಹಿರೇಮಠರವರು, ಸರ್ಕಾರದ ಬಡತನಕ್ಕೆ ಸೇರಿದ ರಾಜ್ಯದ 5 ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 3,700 ಜನರ ಕಾಯಂತಿಗೆ ಒತ್ತಾಯಿಸಿ ಈ ಅನಿರ್ದಿಷ್ಟ ಕಾಲದ ಧರಣಿ ನಡೆಸಲಾಗುವುದೆಂದು ಹೇಳಿದರು. ಚಂದ್ರಶೇಖರ ಹಿರೇಮಠ ಅಂತ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ. ಸೋ ಇವತ್ತು ರಾಜ್ಯ ಸರ್ಕಾರದ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ 2020ರಲ್ಲಿ, ರಾಜ್ಯ ಸರ್ಕಾರದ ಉಚ್ಚ ನ್ಯಾಯಾಲಯ ಇವತ್ತು 2020ರಲ್ಲಿ ಏನು ತೀರ್ಪು ಕೊಟ್ಟಿದೆ, ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನು ಜೂನಿಯರ್ ಮೀಟರ್ ರೀಡರ್ ತತ್ಸಮ ಹುದ್ದೆ ಸೃಷ್ಟಿ ಮಾಡಿ ಕಾಯಂ ಮಾಡಬೇಕಂತೇಳಿ, ಅದು ಸರ್ಕಾರ 2 ವರ್ಷ ಆದರೂ ಕೂಡ ನಮ್ಮ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಅದಕ್ಕೆ ಆ ತೀರ್ಪು ಅನುಷ್ಠಾನಗೊಳಿಸಲಿಕ್ಕೆ ಒತ್ತಾಯಿಸಿ ನಾವು ಸೆಪ್ಟೆಂಬರ್ 6ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಳ್ತಾ ಇದ್ದೀವಿ. ಆವತ್ತಿನ ಹೋರಾಟದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ 3,700 ಜನ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಭಾಗವಹಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಬೇಡಿಕೆ ಒಂದೇ ಒಂದು ಬೇಡಿಕೆ, ಇವತ್ತು ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ, ಜೂನಿಯರ್ ಮೀಟರ್ ರೀಡರ್ ತತ್ಸಮ ಹುದ್ದೆ ಸೃಷ್ಟಿ ಮಾಡಿ ಇವರನ್ನೆಲ್ಲ ಕಾಯಂ ನೌಕರರಾಗಿ ಮಾಡಬೇಕು ಅನ್ನೋದು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. 3 ದಿನ ಆಗಲಿ, 6 ದಿನ ಆಗಲಿ, 1 ವಾರ ಆಗಲಿ, 10 ದಿನ ಆಗಲಿ, ನಮ್ಮ ಹೋರಾಟ ನಿರಂತರವಾಗಿ ಬೆಂಗಳೂರಿನಲ್ಲಿ ನಡೀತದೆ. ನೋಡಿ, ನಮ್ಮದೆಲ್ಲ ಪ್ರಾಮಾಣಿಕ ಸಂಘ ಒಂದು. ಎರಡನೇದು, KSRTC ಹೋರಾಟ ಟೈಮಿಗೆ ಕೋವಿಡ್ ಬರೋದ್ರಿಂದ ಅವ್ರಿಗೊಂಚೂರು ಎಫೆಕ್ಟು ಆಯಿತು. ಸೊ ನಮ್ಮ ಹೋರಾಟದಲ್ಲಿ ಏನಿದೆ, ನಮಗೆ ಒಂದು ನ್ಯಾಯದ ಒಂದು ಬೆಂಬಲ ಇದೆ. ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು ತಿಂಗಳಿಗೆ 12,000 ಮಾತ್ರ ಕಮಿಷನ್ ನೀಡುತ್ತಿದ್ದು ಯಾವುದೇ ತುಟಿ ಭತ್ಯೆ ನೀಡುತ್ತಿಲ್ಲವೆಂದರು. ರಾಜ್ಯ ಹೈಕೋರ್ಟ್ ವಿದ್ಯುತ್ ಇಲಾಖೆಯ ಕಿರಿಯ ಮೀಟರ್ ರೀಡರ್ ಅವರನ್ನು ಕಾಯಂಗೊಳಿಸುವಂತೆ ತೀರ್ಪು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಇನ್ನು ಸಂಘದ ಅಧ್ಯಕ್ಷ ಕಾಂತರಾಜ್, ಬೆಸ್ಕಾಂ ಅಧ್ಯಕ್ಷ ದಯಾನಂದ್, ಕಾರ್ಯದರ್ಶಿ ರಘು, ಕೊಟ್ರೇಶ್, ನರೇಂದ್ರ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ NS ಮಾರುತಿಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆ ಜಿಲ್ಲೆ ಸಿಲ್ಕ್ ಅಂಡ್ ಮಿಲ್ಕ್ ಟೂರಿಸಂಗೆ ಫೇಮಸ್. ಗಣಿಗಾರಿಕೆಯಲ್ಲೂ ಆ ಜಿಲ್ಲೆ ಅಷ್ಟೇ ಫೇಮಸ್. ಮಿತಿಮೀರಿದ ಗಣಿಗಾರಿಕೆಯಿಂದ ಟಿಪ್ಪರ್ ಲಾರಿಗಳ ಹಾವಳಿ ಜೋರಾಗಿದೆ. ಇದರಿಂದ ರೋಸಿ ಹೋದ ಜನ ಟಿಪ್ಪರ್ ಲಾರಿಗಳನ್ನ ತಡೆದು ಪ್ರತಿಭಟನೆಗೆ ಮುಂದಾಗಿದ್ರು. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ರಸ್ತೆಯಲ್ಲಿ ಟಿಪ್ಪರ್ ಲಾರಿಗಳನ್ನು ತಡೆದು ಪ್ರೊಟೆಸ್ಟ್ ಮಾಡುತ್ತಿರುವ ಸಾರ್ವಜನಿಕರು, ಪೊಲೀಸ್ ಠಾಣೆ ಮುಂದೆ ಸಾಲುಗಟ್ಟಿ ನಿಂತಿರುವ ಟಿಪ್ಪರ್ ಲಾರಿಗಳು, ಕ್ರಮ ಕೈಗೊಳ್ಳುತ್ತೇವೆ ಎಂದು ಜನರ ಮನಹೋಲಿಸುತ್ತಿರುವ ಅಧಿಕಾರಿಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಕ್ರಾಸ್ನಲ್ಲಿ. ಚಿಕ್ಕಬಳ್ಳಾಪುರದ ತಾಲೂಕಿನಲ್ಲಿ ನಾಯಿ ಕೊಡೆಗಳಂತೆ ಹೆಚ್ಚುತ್ತಿರುವ ಕ್ರಷರ್ಗಳಿಂದ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ. ತಾಲೂಕಿನ ಕಣಿವೆ ರಾಯಣಪುರ, ಯಲುವಳ್ಳಿ, ಕುಪ್ಪಳ್ಳಿ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮದಲ್ಲಿ ಸಂಚರಿಸುವ ಟಿಪ್ಪರ್ ಲಾರಿಗಳ ಚಾಲಕರು ನಿಯಮ ಬಾಹಿರವಾಗಿಯೇ ಓವರ್ಲೋಡ್ ಹಾಗೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ವಾಹನ ಚಾಲನೆ ಮಾಡುತ್ತಿದ್ದು ಈ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು, ಬೈಕ್ ಸವಾರರು ಇವರ ನಿರ್ಲಕ್ಷ್ಯಕ್ಕೆ ಸರಣಿ ಅಪಘಾತಗಳು ಸಂಭವಿಸಿ ಈಗ ಆತಂಕ ಹೆಚ್ಚಾಗಿದೆ. ಆ ಹಂಪ್ಸ್ ಎಲ್ಲ ಕಿತ್ತುಬಿಸಾಕ ಅವ್ರಿ. ಶಾಲೆಗೆ ಹೋಗೋ ಮಕ್ಕಳು ಸುಮಾರು ನಂದಿ, ಕುಪ್ಪಳ್ಳಿ, ದೇವಸಂಕಲ್ಲಿ, ಯಲವಳ್ಳಿ 4 ಗೇಟ್ ಸಿಗ್ತವೆ. ಗೇಟಲ್ಲಿ ಮಕ್ಕಳು ಈ ಕಡೆಯಿಂದ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಏನು ಬರ್ತಾರೆ ಈ ಚಂಡಾಲ್ರಿ ದೊಡ್ಡ ಟ್ರಕ್ ಲಾರಿಗಳು 90 ಕಿಲೋಮೀಟರ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾರೆ. ಪಕ್ಕದಲ್ಲಿ ರಸ್ತೆ ಪಕ್ಕನ ವಾಕ್ ಮಾಡ್ಕೊಂಡು ಹೋಗ್ತಿದ್ರೆ ಅದು ಪಾಸ್ ಆಗೋ ಸ್ಪೀಡ್ಗೆ ನಾವೆಲ್ಲ ಶೇಕ್ ಆಗಿ ಪಟ್ಕೋತೀವಿ ಆ ಫೋರ್ಸ್ಗೆ. ಆಮೇಲೆ ಅದರಲ್ಲಿ ಸುರಿಯೋ ಡಸ್ಟು, ಆ ಕಲ್ಲಿನ ಪುಡಿಗಳು, ಆ ಸುತ್ತೂ ರಸ್ತೆ ಪಕ್ಕ ಇರೋ ಮನೆಗಳಲ್ಲಿ ದಿನಾ ಕ್ಲೀನ್ ಮಾಡಿದ್ರು ಒಂದು ಕಾಲು ಇಂಚು ಕೂತ್ಕೊಂತ ಪಾತ್ರೆಗಳ ಮೇಲೆ, ತಿಂಡಿಗಳ ಮೇಲೆ, ನೀರುಗಳ ಮೇಲೆ. ಈ ದರಿದ್ರ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಈ ಕ್ವಾಯಿರಿಯಿಂದ ಎಲ್ಲರ ಜೀವನ ಬಹಳಷ್ಟು ಅಲ್ಲೋರ್ ಕಲ್ಲಾಗಿದೆ. ಅದಕ್ಕೆ ಈ ಗುಳ್ಳೆನೆ. ಆಮೇಲೆ ರಸ್ತೆಗಳಂತೂ ಎಂಥ ರಸ್ತೆ ಹಾಕಿದ್ರು ಈ ಲೋಡ್ ಗಾಡಿಗಳು ಏನು 35 ಟನ್ 40 ಟನ್ 45 ಟನ್. ಇನ್ನು ಸ್ಥಳಕ್ಕೆ ಆಗಮಿಸಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿ ಕೃಷ್ಣವೇಣಿ, ಅನಧಿಕೃತ ಟಿಪ್ಪರ್ ಸಂಚಾರಕ್ಕೆ ಬ್ರೇಕ್ ಹಾಕುವುದಾಗಿ ಪ್ರತಿಭಟನೆ ಮಾಡುತ್ತಿದ್ದವರ ಮನಹೊಲಿಸಿ 20ಕ್ಕೂ ಹೆಚ್ಚು ಲಾರಿಗಳನ್ನ ವಶಕ್ಕೆ ಪಡೆದು ಟಿಪ್ಪರ್ ಲಾರಿಗಳ ದಾಖಲಾತಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇವಾಗ ನೋಡಿದೀವಿ 11 ವೆಹಿಕಲ್ನ ಸ್ಟೇಷನ್ಗೆ ಹಾಕಿಸ್ತಾ ಇದ್ದೀವಿ. ಪರ್ಮಿಟ್ ಇದೆ, ಪರ್ಮಿಟ್ ಅದೇನು ಸಮಸ್ಯೆ ಇದೆ ಬಗೆಹರಿಸೋಣ. ಓವರ್ಲೋಡು ಆರ್ ಟಿ ಓಗೆ ಓವರ್ಲೋಡ್ಗೆ ಆರ್ ಟಿ ಓಗೆ ಬರಿತೀವಿ.
ಆರ್ ಟಿ ಓಕೆ ಬರೀತಿದ್ದೀವಿ, ಬರೆದ್ಬಿಟ್ಟು ನೋಡ್ತೀವಿ, ಅದೇನು ಚೆಕ್ ಮಾಡ್ಸೋಣ. ಸ್ಟೇಷನ್ಗೆ ಹಾಕಿಸ್ತಾ ಇದ್ದೀವಿ, ಹನ್ನೊಂದು ವೆಹಿಕಲ್ ಪರ್ಮಿಟ್ ತೊಗೊಂಡಿದ್ದೀವಿ. ಯಾರು ಅದು ಸಾರ್ವಜನಿಕರು ಅದೇ ಚಲ್ಲಿಗಳೆಲ್ಲ ರೋಡಲ್ಲಿ ಚಲ್ಲಿದೆ ಅಂತ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ, ಅದನ್ನು ಸಾಲ್ವ್ ಮಾಡ್ತೀವಿ. ಅಲ್ಲ ಮೇಡಮ್, ಸಣ್ಣ ರೋಡ್ ಒಂದು ನಿಮಿಷ ಇರೋಣ, ನಾವು ಕೇಳ್ಕೊಳ್ತೀವಿ. ಇದು ಮೇಡಮ್ ಸಣ್ಣ ರೋಡು, ಇದು ನ್ಯಾಷನಲ್ ಹೈವೇ ಅಲ್ಲ, ಬಟ್ ಇಷ್ಟು ಟೆನ್ನೇಜ್ ಹೋದರೆ ಈ ರೋಡ್ ಉಳ್ಕೊಳ್ಳಲ್ಲ, ಬಟ್ ಈ ರೋಡಲ್ಲಿ ಬರ್ತಿದ್ದಾರೆ, ಯಾಕೆ ಈ ಥರ ಅಂತ? ಈಗ ನಾವು ರೂಟ್ ಸ್ಪೆಸಿಫೈ ಲೋಡು ಲೋಡ್ ಸ್ಪಾಟು ಮತ್ತು ಅನ್ಲೋಡ್ ಎರಡೂ ಸ್ಪೆಸಿಫೈ ಮಾಡಿರ್ತೀವಿ ನಮ್ಮ ಪರ್ಮಿಟಲ್ಲಿ. ಅದೇನು ಸಮಸ್ಯೆ ಇದೆ ನಾ ಬಗ್ಗೆ ಹರಿಸೋಣ, ನೋಡ್ತೀನಿ, ನಾನು ಚೆಕ್ ಮಾಡಿಸ್ತೀನಿ, ನಮ್ಮ ಜಿಯಾಲಜಿಸ್ಟ್ ಮಾಡಿಸ್ತೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತ ಮತ್ತು ಅನಧಿಕೃತ ಕ್ರಷರ್ಗಳ ಸಂಖ್ಯೆ ಹೆಚ್ಚಾಗಿದ್ದು ಟಿಪ್ಪರ್ ವಾಹನಗಳ ಹಾವಳಿಗೆ ಜನ ಬೇಸತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಮನವಿಯನ್ನ ಸ್ವೀಕರಿಸಿದರು. ಈ ವೇಳೆ ತಾಲೂಕಿನ ಮಾಡ್ರಹಳ್ಳಿ ಗ್ರಾಮದಲ್ಲಿ ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ಗೋಲ್ಮಾಲ್ ನಡೆಯುತ್ತಿದೆ. ಇದರಿಂದ ಜನರಿಗೆ ಸಮರ್ಪಕವಾಗಿ ಪಡಿತರ ತಲುಪುತ್ತಿಲ್ಲ. ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಮಾಡ್ರಹಳ್ಳಿ ಗ್ರಾಮದ ಶಿವಣ್ಣ ಮನವಿ ಸಲ್ಲಿಸಿದರೆ, ಬಸವಾಪುರ ಗ್ರಾಮದ ಬಳಿ ಮದರಸಾ ಶಾಲೆ ತೆರೆಯಲು ಅನುಮತಿ ಕೋರಿ ಮುಸ್ಲಿಂ ಧರ್ಮಗುರು ಅರ್ಜಿ ಸಲ್ಲಿಸಿದರು. ಸಭೆಯಲ್ಲಿ ಒಂದರ ಮೇಲೊಂದಂತೆ ದೂರುಗಳು ಕೇಳಿ ಬಂದವು. ಅಕ್ರಮ ಮದ್ಯ ಮಾರಾಟದ ಕುರಿತು ಮಂಗಲ ಗ್ರಾಮಸ್ಥರು ದೂರು ನೀಡಿದರೆ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುವಂತೆ ಪಟ್ಟಣದ ನಾಗರಿಕರಿಂದ ಮನವಿಯೂ ಸಹ ಜಿಲ್ಲಾಧಿಕಾರಿಗಳ ಕೈ ತಲುಪಿತು. ಹತ್ತರಿಂದ 15 ವರ್ಷಗಳಿಂದ ಹಲವು ಇಲಾಖೆಯ ಅಧಿಕಾರಿಗಳು ವರ್ಗಾವಣೆಯಾಗದೆ ಆಯಕಟ್ಟಿನ ಸ್ಥಳದಲ್ಲಿದ್ದಾರೆ. ಈ ಹಿನ್ನೆಲೆ ಅಕ್ರಮ ಚಟುವಟಿಕೆ, ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಪುರಸಭೆ ಸದಸ್ಯ ಎನ್ ಕುಮಾರ್ ದೂರಿದರು. ಅವರು ಯಾವ್ದು ಪಟ್ಟಣದ ಹಲವೆಡೆ ಒಳಚರಂಡಿ ಹೊಳೆತದ ಪರಿಣಾಮ ಸಂಪೂರ್ಣವಾಗಿ ಮುಚ್ಚಿ ಹೋಗಿವೆ. ಇದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತಾಲೂಕು ಆಡಳಿತ ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದು ಕೆಲ ಪಕ್ಷದ ಮುಖಂಡರು ಸಭೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ. ಹೀಗಿದ್ದರೂ ಕೂಡ ತಹಶೀಲ್ದಾರ್ ಮೌನಕ್ಕೆ ಶರಣಾಗಿದ್ದಾರೆ. ಈ ಬಗ್ಗೆ ಕ್ರಮ ವಹಿಸುವಂತೆ ಮನವಿ ಮಾಡಿದರು. ತಂದೆ ತಾಯಿ ಅಲ್ಲಿ ಮಳೆ ಬಾರ್ಗೆಲ್ಲ ಕಟ್ಟೆ ಹಾಕಿ ಹುಡುಗಿ ಹೋಗಿ ಕಸ ಕೊಡ್ತಾರೆ. ಯಾರು ತಂದೆ ನಾವು ಇಲ್ಲಿ ಕಾಲೇಜಿನ ಮೇಡಮ್ಗಳೆಲ್ಲ ಆಮೇಲೆ ಎಲ್ಲ ಕಾನೂನು ಪರವಾಗಿ ನಾವೆಲ್ಲ ಲೈಸೆನ್ಸ್ ಈಗ ಯಾರು ಬಂದು ಅಧ್ಯಕ್ಷನೆ ಮಾಡ್ಬೋದು. ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಿ ಸಭೆ ಕಾಟಾಚಾರಕ್ಕೆ ನಡೆಯಿತೆ ಎಂಬಂತಿತ್ತು. ಕಾರಣ, ಜಿಲ್ಲಾಧಿಕಾರಿ ಮನವಿ ಸ್ವೀಕಾರ ಸಭೆಗೆ ಕೇವಲ 29 ಮಂದಿ ಸಾರ್ವಜನಿಕರು ಆಗಮಿಸಿ ಮನವಿ ಸಲ್ಲಿಸಿದ ಹಿನ್ನೆಲೆ ತಾಲೂಕು ಆಡಳಿತವೇ ಜಿಲ್ಲಾಧಿಕಾರಿಗಳ ಆಗಮನ ವಿಚಾರವನ್ನೇ ಮುಚ್ಚಿಟ್ಟಿತ್ತೆ ಎಂಬ ಅನುಮಾನಗಳು ಮೂಡುವಂತೆ ಮಾಡಿತ್ತು. ಎಲ್ಲ ಹುಡುಗ ಹೋಗ್ತೀನಿ
ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಎರಡು ಬದಿಯಲ್ಲಿ ನಿರ್ಮಾಣವಾಗಿರುವ ಚರಂಡಿ ಕಾಮಗಾರಿ ಕಳಪೆಯಿಂದ ಕೂಡಿ ಹಲವು ಕಡೆ ಕುಸಿದಿದೆ ಎಂದು ಪತ್ರಕರ್ತರಿಂದ ದೂರ ಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಚರಂಡಿ ವೀಕ್ಷಣೆ ನಡೆಸಿದರು. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಎಂಡಿಸಿಸಿ ಬ್ಯಾಂಕ್ ಮುಂದೆ ಐಶ್ವರ್ಯ ಬೇಕರಿ ಸೇರಿದಂತೆ ಇತರೆಡೆ ಕಾಲ್ನಡಿಗೆ ಮೂಲಕ ಪರಿಶೀಲನೆ ನಡೆಸಿ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ, ಈ ಸಂಬಂಧ ಸಂಬಂಧಪಟ್ಟ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸಮಸ್ಯೆಗೆ ಪರಿಹಾರ ದೊರಕಿಸುವ ಭರವಸೆ ನೀಡಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಸರ್ಕಾರದ ಆದೇಶ ಇಲಾಖೆಯ ಸುತ್ತೋಲೆಗಳು, ನ್ಯಾಯಾಲಯದ ಆದೇಶಗಳು ಮತ್ತು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ನಗರದ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ ಎಚ್ಜಿ ರಮೇಶ್ ಅವರು, ಕಂದಾಯ ಇಲಾಖೆಯ ಕಡತಗಳನ್ನು ನಾಪತ್ತೆ ಮಾಡುವ ಮೂಲಕ ದಾಖಲೆಗಳಿಲ್ಲ ಎಂಬ ಸಬೂಬಿನ ಮೂಲಕ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಿದ್ದಾರೆ ಎಂದು ದೂರಿದರು. ಈ ವೇಳೆ ಕಾರ್ಯಕರ್ತರಾದ ಅಪ್ಪಾಜಿ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಜಯಪ್ರಕಾಶ್, ಮೋಹನ್, ಮೋಹನ್ ಕುಮಾರ್, ರುದ್ರೇಶ್, ಶಿವಲಿಂಗಯ್ಯ ಸೇರಿದಂತೆ ಇತರರು ಇದ್ದರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.